ಒಬ್ರು ಕೂಸೆ ಒಳ್ಳು ಎಲ್ರು ಒಂದೇ ಸಲ ಹಾಕಿ ಹೋಗ್ರಿ ಇರಪ್ಪ. ಜೈ ಬಲೋ ಭಾರತ್ ಪತಾಕೆ, ಕಾಂಗ್ರೆಸ್ ಪತಾಕೆ. ಈಗ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಹುಮ್ಮಸ್ಸು, ಸಂತೋಷ, ಅಭಿಮಾನ ತುಂಬಿ ತುಳುಕ್ತಾ ಇದೆ. ಯಾಕಂತಂದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು. ಈ ಅಗ್ನಿ ಪರೀಕ್ಷೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತು. ಆ ಮೂರು ಕ್ಷೇತ್ರಗಳು ಹೆಂಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಬಹುಶಃ ನಾನು ಇದನ್ನು ಹೇಳಕ್ ಮೊದಲು ಒಂದು ಅನ್ನ ಬೇಯಿಸಿದಾಗ ಅನ್ನ ಬೆಂದಿದೆಯಾ ಇಲ್ಲ ಅಂತ ಒಂದೇ ಒಂದು ಕಾಲ ನೆತ್ಕೊಂಡು ಹಿಂಗೆ ಇಚ್ಚುತ್ತಾರೆ, ಬೆಂದಿದೆಯಾ ಇಲ್ಲ ಅಂತ. ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಹೆಂಗಿದೆ, ಆಮೇಲೆ ಮತದಾರರು ಹೆಂಗಿದ್ದಾರೆ ಅಂತ ಟೆಸ್ಟ್ ಮಾಡೋ ಅಂತ ಒಂದು ಕಾರ್ಯಕ್ರಮ ಇವಾಗ ನಡೆದಿದೆ. ಅದು ಹೇಗೆ ಅಂತಂದ್ರೆ, ಒಕ್ಕಲಿಗರಲ್ಲಿ ಪ್ರಭಾವಿ ನಾಯಕರು ದೇವೇಗೌಡರು ಅಂತ ಇದ್ರು, ಒಕ್ಕಲಿಗರ ಬೆಲ್ಟ್ ಅಂತ ಹೇಳ್ತಾ ಇದ್ರು ಚನ್ನಪಟ್ಟಣ ಇವೆಲ್ಲ. ಆ ಬೆಲ್ಟ್ ಅಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರಾದಂತ ಸುರೇಶ್ ಅವರು ಅವರ ನಾಯಕತ್ವ ಏನು ಅಂತ ನಿರೂಪಿಸಿದ್ದಾರೆ. ಇವತ್ತು ಸಿ ಪಿ ಯೋಗೇಶ್ವರನ್ನು ಗೆಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಲಿಂಗಾಯತರ ಬೆಲ್ಟು ಸಿಗ್ಗಾವಿ, ಆ ಸಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಸಹ ಇವತ್ತು ಅಲ್ಲಿ ಮತದಾರರು ಇವತ್ತು ಅವತ್ತು ಇರಪ್ಪ ಸಿಗ್ಗಾವಿಯಲ್ಲಿ ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಬೆರೆಸಿದ್ದಾರೆ. ಅಂದ್ರೆ ಯಾರೇ ಮುಖ್ಯಮಂತ್ರಿಗಳಾಗಿರ್ಲಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಯಾವುದೇ ಇದಾಗಿರ್ಲಿ, ಅಲ್ಲಿನ ಮತದಾರರು ಇವತ್ತು ನಮ್ಮ ಐದು ಗ್ಯಾರಂಟಿಗಳಿತ್ತು, ಐದು ಗ್ಯಾರಂಟಿಗಳನ್ನು ಎತ್ತು ತೋರಿಸಿದ್ದಾರೆ. ಅಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಮಗನ್ನ ಸೋಲಿಸಿದ್ದಾರೆ, ಇಲ್ಲೊಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಮಗನ್ನ ಸೋಲಿಸಿದ್ದಾರೆ ಮತದಾರರು. ಅಂದ್ರೆ ಮತದಾರ ತೀರ್ಪು ಯಾವ ರೀತಿ ಇರುತ್ತೆ ಅಂತಂದ್ರೆ ಇದೇ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಯಾಸಿರ್ ಖಾನ್ ಪಠಾನ್ ಅವರು ಅಲ್ಲ ಅಲ್ಲ ಇರಪ್ಪ ಸಿಗ್ಗಾವಲ್ಲಿ ಅವ್ರ ಅಭ್ಯರ್ಥಿ ಮಾಡಿದಾಗ ಬಹಳ ಹೀನಾಯ ಸೋಲ್ತಾರೆ ಅಂತ ಪ್ರಚಾರ ಮಾಡಿದ್ರು ಪೇಪರ್ಗಳಲ್ಲಿ. ಆದ್ರೆ ಇವತ್ತು ಯಾಸಿರ್ ಖಾನ್ ಪಠಾನ್ ಅಲ್ಲಿ ಲಿಂಗಾಯತರ ಬೆಲ್ಟ್ ಅಲ್ಲಿ ಏನಿದೆ ಅಲ್ಲಿ ಇದು ಒಕ್ಕಲಿಗರದೇ ಬೆಲ್ಟ್ ಅಲ್ಲ, ಅಥವಾ ಲಿಂಗಾಯತರದೇ ಬೆಲ್ಟ್ ಅಲ್ಲ, ಮತದಾರ ಬೆಲ್ಟ್ ಅಂತೇಳಿ ಇವತ್ತು ಯಾಸಿರ್ ಖಾನ್ ಪಠಾನ್ ಅವರ ಗೆಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಸುಂಡೂರ್ಗೆ ಹೋದಾಗ ಕಲ್ಯಾಣ ಕರ್ನಾಟಕದಲ್ಲಿ ಇದು ಹೈದರಾಬಾದ್ ಇದು ಹಳೆ ಮೈಸೂರು ಅದು ಲಿಂಗಾಯತ ಬೆಲ್ಟ್, ಆ ಕಡೆ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕಕ್ಕೆ ಹೋದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಹೋದ್ರೆ ಸುಂಡೂರ್ನ ಇಲ್ಲಪ್ಪ ತುಕಾರಾಮ್ ಅವರು ಶಾಸಕರಾಗಿದ್ರು, ಶಾಸಕರಾಗಿದ್ದವರು ಅವರು ಎಂ ಪಿಗೆ ಬೇರೆ ಹೋದಾಗ ಅಲ್ಲಿನ ನಾಯಕರು ಬಿ ಜೆ ಪಿ ಅವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ, ಏನ್ ಎರಡು ಅವ್ರ ಮನೆಗೆ ಬೇಕಾ, ಡೆಫಿನೆಟ್ ಆಗಿ ಇಲ್ಲಿ ಸೋಲ್ಸ್ ಕಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಮತದಾರ ಗೊತ್ತಾಗಿದೆ ಏನು ಅಂದ್ರೆ, ತುಕಾರಾಮರ ನಾಯಕತ್ವ ಅಲ್ಲಿ ಬೇಕಾಗಿದೆ, ಆಮೇಲೆ ಸಂತೋಷ್ ಲಾಡ್ ಅವ್ರ ನಾಯಕತ್ವ ಬೇಕಾಗಿದೆ, ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವ ಬೇಕಾಗಿದೆ, ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀವಿ ಅಂತ ಹೇಳಿ ಮೂರು ಕಡೆನೂ ಗೆಲ್ಲಿಸಿದ್ದಾರೆ. ಅದಕ್ಕೆ ಕರ್ನಾಟಕದಾದ್ಯಂತ ನಮ್ಮ ಮತಬಾಂಧವರಿಗೆ ಬಹಳ ಉತ್ಸುಕರಾಗಿದ್ದಾರೆ, ಬಹಳ ಸಂತೋಷವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಐದು ಗ್ಯಾರಂಟಿಗಳೇ ನಮ್ಮನ್ನು ಕಾಪಾಡುತ್ತೆ ಅಂತೇಳಿ ಇವತ್ತು ನಾನು ಗಟ್ಟಿಯಾಗಿ ಹೇಳಬಲ್ಲೆ. ಯಾಕಂತಂದ್ರೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ವಿಮರ್ಶೆಗಳಾಗ್ತಾ ಇತ್ತು, ಬಹಳಷ್ಟು ಕಡೆ ಅದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇತ್ತು. ಏನು ಅಂತಂದ್ರೆ, ಕಾಂಗ್ರೆಸ್ ಅವರು ದುಡ್ಡು ಪೋಲ್ ಮಾಡ್ತಾ ಇದ್ದಾರೆ, 62,000 ಕೋಟಿಗಳನ್ನ ಅದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ, ಏನು ಡೆವಲಪ್ಮೆಂಟ್ ಇಲ್ಲ ಅಂತ. ಅದಕ್ಕೆ ನಮ್ಮ ಇವತ್ತು ತೀರ್ಪು ಏನು ಅಂತಂದ್ರೆ, ಜನರ ತೀರ್ಪು ಆ ಏನು ಕಾರ್ಯಕ್ರಮಗಳಾಗಿದಾವೋ ಜನರಿಗೆ ಉಪಯುಕ್ತವಾಗ್ತಾ ಇದೆ, ಬಡಬಗ್ಗರಿಗೆ ಸಹಾಯ ಆಗ್ತಾ ಇದೆ. ಆದ್ರಿಂದ ನಾವು ಈ ಕಾಂಗ್ರೆಸ್ ಪಕ್ಷನ ಕೈ ಬಿಡುವುದಿಲ್ಲ ಅಂತೇಳಿ ಮೂರು ಕಡೆ ಕೂಡ ಗೆಲ್ಲಿಸಿದ್ದಾರೆ. ಗೆಲ್ಲಿಸಿರ್ತಕ್ಕಂಥ ಮತ ಬಾಂಧವರಿಗೆ ನಮ್ಮ ಮುಲಬಾಲ್ ತಾಲೂಕಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಕೈ ಹಿಡಿದಿದ್ದಾರೆ. ವಿಶೇಷವಾಗಿ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿ ನಿಂತಿದ್ದಾಗ ಅಭೂತಪೂರ್ವವಾದಂತಹ ವಿಜಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 2,00,000 ಚಿಲ್ಲರೆ ಓಟು ಲೀಡ್ ಅಲ್ಲೇ ಇದೆ, ಇನ್ನು ಜಾಸ್ತಿ ಆಗಿರ್ಬೋದು. ನಾವು ನೋಡಿದ್ರೆ 3,00,000 ತಲುಪಿದೆ ಅಂತಂದ್ರೆ, ಇಷ್ಟೊಂದು ಅತ್ಯಾಧಿಕ ಮತಗಳಿಂದ ಜನ ಆಯ್ಕೆ ಮಾಡಿದ್ದಾರೆ. ಆ ನಮ್ಮ ಇಂದಿರಾ ಗಾಂಧಿ ಅವರ ಕುಟುಂಬದ ಕುಡಿ ಇವತ್ತು ಇಬ್ಬರು ನಾಯಕರು ನಮ್ಮ ಲೋಕಸಭೆಯಲ್ಲಿ
ಇಲ್ಲಿ ನಿಂತಿರ್ತಾರೆ, ಬಲಗಡೆ ಇರ್ತಾರೆ, ಆ ಕಡೆ ಎರಡು ಕಡೆ ರಾಹುಲ್ ಗಾಂಧಿ, ಬಲಗಡೆ ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ಮೋದಿ ಅವರನ್ನ ಕುಳ್ಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಭವಿಷ್ಯತ್ ಇರುತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿತೈಷಿಗಳಿಗೂ ಕೂಡ ನನ್ನ ನಮಸ್ಕಾರಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಮೀಡಿಯಾದವರು ಇಷ್ಟು ಬಿಸಿಲಲ್ಲಿ ಕೂಡ ನಮ್ಮ ಜೊತೆ ಇದ್ದು ನಿಂತು ಈ ಕಾರ್ಯಕ್ರಮನ ಎಲ್ಲ ನೀವು ವರದಿ ಮಾಡ್ತಾ ಇದ್ದೀರಲ್ಲ, ನಿಮ್ಗೆಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತಾ ಥ್ಯಾಂಕ್ಸ್, ವಂದನೆಗಳು.